ಎಲ್ಲರಿಗೂ ಶರಣ ಶರಣಾರ್ಥಿ ನನ್ನ ಹೆಸರು ಕುಪ್ಲು ಕುಮಾರ್ ವಕೀಲರು ಕೆ ಆರ್ ನಗರ ಇವತ್ತೇನು ಕರೋನಾ ವೈರಸ್ ಅಂತಕ್ಕಂಥದ್ದು ರಾಷ್ಟ್ರದಾದ್ಯಂತಹ ಮಹಾಮಾರಿಯಾಗಿ ನಮ್ಮೆಲ್ಲರನ್ನು ಕಾಡ್ತಾ ಇದೆಯೋ ಅದರ ವಿರುದ್ಧ ನಾವೆಲ್ಲರೂ ಕೂಡ ಒಟ್ಟಾಗಿ ಇನ್ನಷ್ಟು ಒಗ್ಗಟ್ಟಾಗಿ ಹೋರಾಟ ಮಾಡಲೇಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅದಕ್ಕೋಸ್ಕರ ನಮ್ಮ ವೈದ್ಯರು ಜೊತೆಗೆ ಅವರ ಸಹಾಯಕರು ಪೊಲೀಸ್ ಇಲಾಖೆಯವರು ಪೌರ ಕಾರ್ಮಿಕರು ಮಾಧ್ಯಮದವರು ಹೀಗೆ ಸ್ವಯಂ ಸೇವಕ ಸಂಘದವರು ಹೀಗೆ ಇನ್ನೂ ಹತ್ತು ಹಲವಾರು ಮಂದಿ ತಮ್ಮ ತಮ್ಮ ಜೀವನವನ್ನು ಒತ್ತೆ ಇಟ್ಟು ನಮಗೋಸ್ಕರ ನಮ್ಮೆಲ್ಲರಿಗೋಸ್ಕರ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಿದ್ದಾರೆ ನಮ್ಮಗಳಿಗೋಸ್ಕರ ಸೇವೆ ಸಲ್ಲಿಸ್ತಿರೋ ಆ ಎಲ್ಲ ಪುಣ್ಯಾತ್ಮರಿಗೂ ಕೂಡ ಅವರ ಕುಟುಂಬ ವರ್ಗದವರೆಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ ಅಂತ ನಾವು ನೀವು ಆ ಭಗವಂತನ ಹತ್ರ ಕೇಳಿಕೊಳ್ಳೋಣ ಹೀಗಾಗಿ ನಮ್ಮನ್ನು ನಾವು ಕಾಪಾಡಿಕೊಡೋಣ ಆ ಮೂಲಕ ನಮ್ಮನ್ನು ನಂಬಿರ್ತಕ್ಕಂತಹ ನಮ್ಮ ಕುಟುಂಬವನ್ನು ರಕ್ಷಿಸೋಣ ಇದಕ್ಕೆಲ್ಲ ಒಂದೇ ಒಂದು ಪರಿಹಾರ ಅಂದರೆ ಅದು ನಮ್ಮ ನಮ್ಮ ಮನೇಲಿರ್ತಕ್ಕಂಥದ್ದು ಆ ಮುಖೇನ ಸರ್ಕಾರ ಮಾಡಿರ್ತಕ್ಕಂತಹ ಆದೇಶವನ್ನು ಚಾಚು ತಪ್ಪದೆ ಮಾಲಿಸಿ ಅನಾವಶ್ಯಕವಾಗಿ ಯಾರೂ ಕೂಡ ಯಾರೂ ಕೂಡ ಮನೆಯಿಂದ ಹೊರಗಡೆ ಬರ್ದ ಹಾಗೆ ಮನೆಯಿಂದ ಹೊರಗಡೆ ಬರೆದ ಹಾಗೆ ಅವಶ್ಯಕತೆ ಇದ್ದಂತಹ ಪರಿಸ್ಥಿತಿಲಿ ಮಾತ್ರ ಮನೆಯಿಂದ ಹೊರಗಡೆ ಬನ್ನಿ ಅಂತ ಈ ಮುಖೇನ ನಾನು ನಿಮ್ಮೆಲ್ಲರ ಹತ್ರ ಕೈ ಜೋಡಿಸಿ ಬೇಡ್ಕೊಳ್ತಾ ಗೋ ಬ್ಯಾಕ್ ಕರೋನಾ ಅಂತಕ್ಕಂತಹ ಸಿದ್ಧಾಂತವನ್ನು ನಾವು ನೀವು ಬಲವಾಗಿ ಆ ಸಿದ್ಧಾಂತವನ್ನು ಪ್ರತಿಪಾದಿಸೋಣ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಪಡ್ತೀನಿ ಈ ಸಂದರ್ಭದಲ್ಲಿ ಬಸವಣ್ಣನವರು ಒಂದು ವಚನ ಸಾಹಿತ್ಯ ಸಂರಕ್ಷಕರಾಗಿರ್ತಕ್ಕಂತಹ ಮಡಿವಾಳ ಮಾಚಿದೆಯವ್ರ ಬಗ್ಗೆ ಒಂದು ವಚನವನ್ನು ವಾಚಿಸಿರೋದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಎನ್ನ ಮನದ ಮೈಲಿಗೆಯ ಕಳೆದು ಬಂದನೆಯ ಮಡಿವಾಳ ಎನ್ನ ಮನದ ಮೈಲಿಗೆಯನ್ನ ಕಳಿಯ ಬಂದನೆಯ ಮಡಿವಾಳ ಎನ್ನ ಕಾಯದ ಮೈಲಿಗೆಯ ತಂದು ಎನ್ನ ಕಾಯದ ಮೈಲಿಗೆಯ ತಂದು ಎಂಬ ಕೋಪದ ಕಕದಲ್ಲಿ ಅದ್ದಿ ಇಂಡಿದನೆಯ ಸಮತೆ ಎಂಬ ಕೊಪದಕದಲ್ಲಿ ಅದ್ದಿ ಇಂಡಿದನಯ ಅವಗುಣವೆಂಬ ಇಂದ್ರಿಯ ವರ್ಗಂಗಳ ಅವಗುಣಗಳೆಂಬ ಇಂದ್ರಿಯ ವರ್ಗಂಗಳ ಜ್ಞಾನವೆಂಬ ನಿರ್ಮಲ ಜಲದಲ್ಲಿ ಅಲುಬಿ ಸೆಳೆದು ರವಿ ಶಶಿಕಿರಣ ತೇಜದಲ್ಲಿ ಒಣಗಿಸಿ ಚತುರ್ದಶ ಷೋಡಾಶಗಳಿಗೆ ಎಂಬ ಮಡಿಕೆಯ ಮಾಡಿ ಸಮಾಧಾನವೆಂಬ ಅಲೆಗೆಯ ಮೇಲಿರಿಸಿ ಸಮಗುಣವೆಂಬ ಕೊಠಡಿಯಲ್ಲಿ ಅದು ಅರಿದಿತಯ್ಯ ಮುಂತಾಗಿ ಆ ಮೂರು ತುಂಡು ಅರಿವೆಯಲ್ಲಿ ಗುರುವಿಗೊಂದು ಕೊಟ್ಟೇನು ಲಿಂಗಕ್ಕೊಂದು ಕೊಟ್ಟೇನೋ ಜಂಗಮಕ್ಕೊಂದು ಕೊಟ್ಟೇನು ಈ ಮೂರರರಿವೆಯೊಂದು ಮಾಡಿ ಒದೆದು ನಿಶ್ಚಿಂತನಾಗಿ ಮಡಿವಾಳ ಕೃಪೆಯಿಂದ ನಾನು ಬದುಕಿದೆನಯ್ಯಾ ಮಡಿವಾಳ ಮಡಿವಾಳ ಮಡಿವಾಳನೆಂಬರು ಮಡಿವಾಳ ನಾರೆಂಬುದನಾರೂ ಹರಿಯರು ಮಡಿವಾಳ ಮಾಚಿದೇವರ ಕೃಪೆಯಿಂದ ನಾನು ಬದುಕಿದೆನಯ್ಯಾ ಕೂಡಲ ಸಂಗಮದೇವ ధన్యవాదాలు